ಈ ವಿಷಯ ಎಲ್ಲ ಗೊತ್ತಿಲ್ವಾ ನಿನ್ಗೆ? ನೀನು ಸುಳ್ಳು ಹೇಳ್ತಿದ್ಯಾ? ಜಾನ್ಕಿಗೆ ಕೃಷ್ಣನ್ ವಿಷಯದಲ್ಲಿ ಅವರು ಹೆಲ್ಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನಗಿಷ್ಟೇ ಗೊತ್ತಿರೋದು. ನಾನು ನಿನ್ನನ್ನು ನಂಬೋದಿಲ್ಲ. ಅವನ ಮೇಲಿರೋ ಕೋಪಕ್ಕೆ ಈಗೆಲ್ಲ ಮಾತಾಡ್ತಿದ್ಯಾ ನೀನು? ಅದರಿಂದ ನನಗೇನಾಗಬೇಕಾಗಿದೆ? ಶಾಂತನು ಈ ಮನೆಗೆ ಬರೋದನ್ನ ತಡೆಯೋದಷ್ಟೇ ನನ್ನ ಉದ್ದೇಶ. ಜಾನ್ಕಿನ ಮುಂದೆ ಇಟ್ಕೊಂಡು ಈ ಮನೆಗೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಗೊತ್ತಾ ನಿನಗೆ? ಶಾಂತನು ಶಾರದಾ ಸಂಬಂಧ ಏನು ಅಂತ ಗೊತ್ತಿದೆಯಾ ನಿನಗೆ? ಅವನಿಂದ ದೂರ ಇದ್ರೆ ಈ ಮನೆ ಉಳಿಯುತ್ತೆ, ಇಲ್ಲ ನಾನು ಅವನ ಜೊತೆನೆ ಸೇರ್ಕೋತೀನಿ ಅಂದ್ರೆ ಈ ಮನೆ ಮೋಸ ಆಗೋದಂತೂ ಖಂಡಿತ. ಆದ್ರೆ ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಇನ್ನು ಮುಂದೆ ಶಾರದಾದಾಗ್ಲಿ ಶಾಂತನದಾಗ್ಲಿ ಆಟಗಳು ನನ್ನ ಮುಂದೆ ನಡೆಯೋದಿಲ್ಲ, ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ. ಯಾವುದೋ ಒಂದು ವಿಷಯನ ಮುಂದೆ ಇಟ್ಕೊಂಡು ಇಷ್ಟು ದಿನ ನನ್ನ ಹೆದರಿಸ್ತಾನೆ ಬಂದ, ಆದ್ರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ. ಈ ಮನೆ ಕಾವಲಿಗೆ ನಾನು ಶೀಲಂ ನಿಲ್ತಾ ಇದ್ದೀವಿ. ನಮಗೆ ಸಹಾಯ ಮಾಡಿದ್ರೆ ಈ ಮನೆ ಋಣ ತೀರಿಸ್ದಾಗತ್ತೆ, ಇಲ್ಲ ನಾನು ಆ ಶಾಂತನ ಜೊತೆನೆ ಸೇರ್ಕೋತೀನಿ ಅಂದ್ರೆ ಮುಂದೆ ಆಗೋ ಘಟನೆಗಳಿಗೆ ನಾನು ಹೊಣೆ ಆಗೋದಿಲ್ಲ. ಇವತ್ತೇ ಎಲ್ಲ ವಿಷಯನೂ ಹೇಳಿ ಅವನು ತಕ್ಷಾಸ್ತಿ ಮಾಡಿಸ್ಬೋದು, ಆದ್ರೆ ನನಗೆ ನನ್ನದೇ ಆದ ಕೆಲವು ಕಾರಣಗಳಿವೆ. ನಾನು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರಿಯಾದ ಸಾಕ್ಷಿ ಸಿಗೋವರೆಗೂ ಅವನ ಆಟಗಳನ್ನ ಆಡ್ತಾನೆ ಇರಲಿ, ಆದ್ರೆ ಇವತ್ತಲ್ಲ ನಾಳೆ ಅವನಿಗೆ ಸೋಲು ಕಾದಿದೆ. ಆ ಸೋಲು ನಿನಗೂ ಸಿಗಬಾರ್ದು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಅಮ್ಮ ಇನ್ನೂ ಬಂದಿಲ್ಲ, ನಾ ಇಲ್ಲಿ ಎಲ್ಲ ವಿಚಾರ ತಿಳ್ಕೊಂಡು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ತಲೆ ಕೆಡಿಸ್ಕೋಬೇಡಿ ಅಮ್ಮ, ಇವತ್ತಿಲ್ಲಿ ಏನು ಬೇಕಾದ್ರೂ ಆಗೋಗ್ಲಿ, ನಾವು ಹೆದರೋದು ಬೇಡಮ್ಮ. ಸರಿಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾಕಿಷ್ಟು ತಡ ಮಾಡಿದೆ ಬರೋದಕ್ಕೆ? ಶೀಲಂ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ನೋಡದೆ ಇರೋ ತರ ಅದು ಇವತ್ತಿನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಲ್ಲ ರಾಧಿಕಾ? ನನ್ನ ನೋಡಿ ಖುಷಿನಾ? ಏನೋಪ್ಪ, ಇತ್ತೀಚೆಗೆ ನೀನ್ ತುಂಬಾ ಒಗ್ಟೊಗ್ಟಾಗಿ ಮಾತಾಡ್ತೀಯ, ವಿಷಯ ಏನು ಅಂತ ನೇರವಾಗಿ ಹೇಳೋದೇ ಇಲ್ಲ ನೋಡು. ಪಾಪ ಯಜಮಾನ್ರು ಇಷ್ಟೊತ್ತು ನಿನಗೋಸ್ಕರನೇ ಕಾಯ್ತಾ ಇದ್ರು, ತುಂಬಾ ಆತಂಕ ಪಟ್ಕೊಂಡಿದ್ರು ಅವರು. ಈಗ ಅದ್ಯಾವುದೋ ಫೋನ್ ಬಂತು ಅಂತ ಆಚೆ ಹೋಗಿದ್ದಾರೆ. ನಿನಗೇನೋ ಆಗ್ಬಿಡುತ್ತೆ ಅಂತ ನಮ್ಮಿಬ್ಬರಿಗೂ ಅನಿಸ್ತಾ ಇತ್ತು. ನಾನು ನಿನಗೆ ಫೋನ್ ಮಾಡಿದ್ರೆ ನಿನ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಸ್ವಿಚ್ ಆಫ್ ಮಾಡಿದಲ್ಲ, ಅದಾಗೆ ಆಗಿದ್ದು. ಕಾರಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಯ್ತು, ಆಮೇಲೆ ಶಿವಕ್ಕೆ ಫೋನ್ ಮಾಡಿ ಕರೆಸ್ಕೊಂಡೆ, ಅವನ ಜೊತೆ ಬೈಕಲ್ಲಿ ಬಂದೆ. ಸತ್ಯ ಬಂದ್ಯಲ್ಲ, ಈಗ ನನ್ನ ನೆಮ್ಮದಿ.
ಸರಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಕಾಫಿ ಮಾಡಿಟ್ಟಿರ್ತೀನಿ. ರಾಧಿಕಾ ನೀ ನಂಗೆ ತುಂಬಾ ಸ್ಪೆಷಲ್. ಇವತ್ತು ನನಗಾಗ್ತಿರೋ ಖುಷಿನ ನಾನು ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾಗಿದೆ ಶೀಲಂ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಏನ್ ಖುಷಿ? ನಥಿಂಗ್. ಏನಪ್ಪ, ನನಗಂತೂ ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ವಿಷಯ ಏನು ಅಂತ ಕೇಳಿದ್ರೆ ಹೇಳೋದು ಇಲ್ಲ. ಸರಿ ಬಿಡು, ನಿನ್ಗೆ ಯಾವಾಗ ಹೇಳ್ಕೋಬೇಕು ಅನ್ಸುತ್ತೋ ಆವಾಗಲೇ ಹೇಳು. ನಡಿ, ಕಾಫಿ ಮಾಡ್ಕೊಡ್ತೀನಿ, ಮೊದಲು ಒಳಗೆ ಬಾ. ನಮ್ಮನೆ ವಿಚಾರದಲ್ಲಿ ಯಾಕೆ ಅತಿಯಾಗಿ ತಲೆ ಹಾಕ್ತಿದ್ದಾನೆ? ಅವನಿಗೂ ನಮ್ಮನೆಗೂ ಏನ್ ಸಂಬಂಧ? ಶಾರದಾ ಅತ್ತೆ ಏನಾದ್ರೂ ಶಾಂತನುಗೆ ಸುಪಾರಿ ಕೊಟ್ಟಿದ್ದಾರ? ಅವನ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಮನೆಗೆ ಬಂದು ನಮ್ಮ ಜೊತೆ ಮಾತಾಡ್ಬೋದಿತ್ತು. ಈ ಮನೆಗೆ ಯಾವ ರೀತಿ ಕೆಡ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು? ರಾಧಿಕಾಗೆ ಯಾಕೆ ಶಾಂತನು ಮೇಲೆ ದ್ವೇಷ? ಇದ್ರ ಹಿಂದೆ ಏನ್ ಕಾರಣ ಇರ್ಬೋದು? ಒಂದ್ ವೇಳೆ ನನ್ ಮೇಲಾಗಿರೋ ಅಟ್ಯಾಕ್ಗೂ ಶಾಂತನಿಗೂ ಸಂಬಂಧ ಇರ್ಬೋದಾ? ಮಧುಮಿತ ವಿಚಾರ ತಿಳ್ಕೊಂಡು ಬರೋವಾಗ್ಲೇ ನನ್ ಮೇಲೆ ಅಟ್ಯಾಕ್ ಆಗಿತ್ತು ಅಂದ್ರೆ ಮಧುಮಿತ ವಿಚಾರ ನಮ್ಮ ಮನೇಲಿ ಗೊತ್ತಾಗೋದು ಅವ್ರಿಗಿಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶಾಸ್ತ್ರಿಗಳ ಮನೆಯಲ್ಲಿ ನನ್ನ ಮಾತನ್ನ ಕತ್ ಕೇಳಿಸ್ಕೊತಿದ್ದು ಶಾರದಾ ಕಡೆಯವರ. ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿರ್ಬೋದಾ? ಶಾಂತನು ಶಾರದಾ ಹೇಳ್ದಾಗೆ ಕೇಳ್ಕೊಂಡಿರೋ ಚೇಳ ಅನ್ಸುತ್ತೆ. ಅದೇ ಕಾರಣ ಇಟ್ಕೊಂಡು ನಮ್ಮ ಮನೆ ನಡೆಯೋ ವಿಷಯನ ತಿಳ್ಕೊಳ್ಳೋದಕ್ಕೆ ಬರ್ತಾ ಇರ್ತಾನೆ. ಇನ್ಮೇಲೆ ನಾನು ಹುಷಾರಾಗಿರ್ಬೇಕು. ಶಾಂತನು ದಾರಿಯಲ್ಲಿ ಹೋಗಿ ಅವನಿಗೆ ಬುದ್ಧಿ ಕಲಿಸ್ಬೇಕು. ರಾಧಿಕಾ ಮೌನದ ಹಿಂದೆ ಯಾವುದೋ ಕಾರಣ ಇದೆ. ಅದಕ್ಕೂ ಶಾಂತನು ಶಾರದಾಗೂ ಸಂಬಂಧ ಇದ್ದೇ ಇರುತ್ತೆ. ರಾಧಿಕಾಗೆ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದ್ರ ಜೊತೆಗೆ ಈ ಮನೆಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅದು ತುಂಬ ಮುಖ್ಯ. ಶೀಲಂ, ಶೀಲಂ, ಬರಾಧಿಕಾ. ಏನ್ ಶೀಲಂ, ಬರ್ತಿದ್ದ ಹಾಗೇನೋ ರೂಮ್ ಸೇರ್ಕೊಂಡ್ಬಿಟ್ಟೆ. ಹೋದ ಕೆಲ್ಸ ಏನಾಯ್ತು? ಮಧುಮಿತ ವಿಷಯ ಏನಾದ್ರೂ ಗೊತ್ತಾಯ್ತಾ? ನೀನೇ ಮಧುಮಿತ ಅನ್ನೋ ವಿಚಾರ ಗೊತ್ತಿದ್ರು ಹೇಳದೆ ಇರುವಂತ ಪರಿಸ್ಥಿತಿಲಿ ನಾನಿದ್ದೀನಿ ರಾಧಿಕಾ. ಕಾಲ ಕೂಡಿ ಬರಲಿ, ಈ ದೇಸಾಯಿ ಕುಟುಂಬಕ್ಕೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ನಿನ್ನೆ ಕೇಳ್ತಿರೋದು ಮಧುಮಿತ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಮಧುಮಿತ ಸಿಗ್ತಾಳ ರಾಧಿಕಾ? ಸಿಗೋದಿಲ್ಲ ಅನ್ನೋ ಮನಸ್ಥಿತಿಯಿಂದ ಈ ಮನೆಯವರೆಲ್ಲ ಹೊರಗೆ ಬರ್ಬೇಕಷ್ಟೆ. ಮಧುಮಿತನ ಈ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅಂದಾಗೆ ರಾಧಿಕಾ, ಒಂದು ರಿಕ್ವೆಸ್ಟ್. ಏನು? ಇನ್ಮುಂದೆ
ಈ ಮನೆಯಲ್ಲಿ ಕೆಲವೊಂದು ಘಟನೆಗಳು ನಡೀಬಹುದು, ನಿನಗೆ ನೋವಾಗೋ ತರ ಮಾತುಗಳು ಬರ್ಬೋದು. ಅದು ಏನೇ ಇರಲಿ, ನೀನು ಈ ಮನೆ ಬಿಟ್ಟು ಹೋಗ್ಬಾರ್ದು. ಈಗ ಯಾಕೆ ಈ ಮಾತನ್ನ ಹೇಳ್ತಿದ್ಯಾ? ಎಲ್ಲದಕ್ಕೊಂದು ಕಾರಣ ಇರತ್ತೆ ರಾಧಿಕ. ಬಲವಾದ ಕಾರಣ ಇಟ್ಕೊಂಡೆ ಆ ಕೃಷ್ಣನನ್ನ ಈ ಮನೆ ಕರ್ಕೊಂಡು ಬಂದಿರೋದು. ಇನ್ ಮುಂದೆ ಈ ಮನೆಗೆ ಕೆಲವರಿಂದ ತುಂಬಾ ಸಮಸ್ಯೆ ಆಗ್ಬೋದು. ಅದನ್ನೆಲ್ಲ ನಾನು ನೀನು ಜೊತೆಗೆ ಸೇರಿಕೊಂಡು ತಡಿಬೇಕು. ನನಗೆ ಮಧುಮಿತ ಹಿಂದೆ ಇರೋ ಎಲ್ಲ ಕತೆ ಅರ್ಥ ಆಗ್ಬೇಕು. ಅದಕ್ಕೆ ನೀನು ಇದೇ ಮನೇಲಿ ಕೊನೆವರೆಗೂ ಇರಬೇಕು. ಮಧುಮಿತ ಹಿಂದಿನ ಕತೆಗಳ? ಹೌದು, ತುಂಬಾನೇ ಇದೆ. ಮಧುಮಿತ ಫೋಟೋ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತು ಅಂತ ಗೊತ್ತಾಗ್ಬೇಕು ನನಗೆ. ಎಲ್ಲಿಂದ ಏನ್ ಹೇಳ್ತಿದ್ಯಾ ನೀನು? ಅದು ಏನು ಹೇಳ್ದೆ ಅಷ್ಟೇ. ನೀನ್ ಈ ರೀತಿ ಒಟ್ಟೊಟ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳು. ಅದು ಮಧುಮಿತ ಫೋಟೋ ಇದ್ದಕ್ಕಿದ್ದಾಗಿ ಈಗ ಮನೆಗೆ ಹೇಗೆ ಬಂತು ಅಂತ ಹೇಳ್ದೆ ಅಷ್ಟೇ, ಬೇರೇನೂ ಇಲ್ಲ. ಒಟ್ಟಿನಲ್ಲಿ ನೀನು ಈ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗ್ಬಾರ್ದು, ಅಷ್ಟು ಸಾಕು ನನಗೆ. ಯಾಕೆ ಏನು ಅಂತ ಸ್ವಲ್ಪ ದಿನದಲ್ಲಿ ನಾನೇ ಹೇಳ್ತೀನಿ. ಹ್ಞೂ, ಮಧುಮಿತ ಸಿಗಲ್ಲ ಅನ್ನೋ ಕಲ್ಪನೆಯಿಂದ ಮನೆಯವರೆಲ್ಲ ಹೊರಗೆ ಬನ್ನಿ. ಮಧುಮಿತ ಈ ಮನೆಗೆ ಬರೋ ದಿನ ದೂರ ಇಲ್ಲ. ಅವಳನ್ನ ನಾನೇ ಕರ್ಕೊಂಡ್ಬರ್ತೀನಿ. ಅದಕ್ಕಿಂತ ಮುಂಚೆ ಕೆಲವು ಕೆಲಸಗಳು ಬಾಕಿ ಇದೆ. ಆ ಕೆಲಸಗಳನ್ನು ಮುಗಿಸ್ಕೊಂಡು ನಾನೇ ಅವಳ ಮನೆಗೆ ಕರ್ಕೊಂಡ್ಬರ್ತೀನಿ. ಅಪ್ಪ ಹುಷಾರಾಗೋದು ಲೇಟ್ ಆದರೂ ಕೂಡ ಮಧುಮಿತನ ಹುಡ್ಕೋದಕ್ಕೆ ಯಾವುದೇ ತೊಂದರೆ ಆಗಲ್ಲ. ಈಗಾಗಲೇ ನನ್ನ ಸಾಕ್ಷಿಗಳನ್ನು ಓಟ್ ಮಾಡ್ತಾ ಇದ್ದೀನಿ. ಈ ಮನೆಯವರೆಲ್ಲ ಮಧುಮಿತಕ್ಕೋಸ್ಕರ ಎಷ್ಟು ಹಂಬಲಿಸಿದಾರೆ ಅಂತ ನನಗೆ ಗೊತ್ತು. ಆ ನೋವು ಏನು ಅನ್ನೋದು ಕೂಡ ಗೊತ್ತು. ನನ್ನಿಂದಾದ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಾಗಿರೋದು ನಾನೇ. ಮಧುಮಿತ ಕಾಣೆ ಆಗೋದಕ್ಕೆ ಕಾರಣ ಆದವನೇ ಮುಂದೆ ಈ ಮನೆಗೆ ಅವಳನ್ನ ಕರ್ಕೊಂಡ್ಬರ್ತಾನೆ. ಎಷ್ಟೋ ವರ್ಷಗಳಿಂದ ಅನುಭವಿಸ್ತಿರೋ ನೋವು ಕೊನೆಯಾಗ್ತಾ ಇದೆ. ಇನ್ಮೇಲೆ ಮಧುಮಿತಕ್ಕೋಸ್ಕರ ಕೊರಗೋದು ಬೇಡ. ಅವಳನ್ನ ಸ್ವಾಗತ ಮಾಡೋದಕ್ಕೆ ತಯಾರಿ ನಡೆಸಿ. ಶೀಲಮ್ ಏನ್ ಹೇಳ್ದ ಗೊತ್ತಾ? ಮಧುಮಿತನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳ್ದ. ಅವ್ನಾಗ ಹೇಳ್ದ ಅಂದ್ಮೇಲೆ ಅವ್ನ ಮಧುಮಿತನ ಕರ್ಕೊಂಡು ಬಂದೇ ಬರ್ತಾನೆ. ಹೌದಮ್ಮ, ನನ್ನ ಹತ್ರನೂ ಹೇಳ್ದ. ಆದ್ರೆ ಅವ್ನು ಏನೋ ಮುಚ್ಚಿಡ್ತಾ ಇದ್ದಾನೆ, ಅದೇನು ಅಂತ ಬಲವಂತ ಮಾಡಿ ಕೇಳೋಣ. ಬೇಡ ರಾಧಿಕಾ, ಕಾರಣ ಇಲ್ಲದೆ ಶೀಲಮ್ ಏನು ಮಾಡೋದಿಲ್ಲ. ಸ್ವಲ್ಪ ದಿನ ಅವನ ಪಾಡಿಗೆ ಅವನನ್ನ ಬಿಟ್ಬಿಡೋಣ. ಓ, ಏನು ಶೀಲಮ್ನ ತುಂಬಾ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಆದ್ರೆ ಎದುರುಗಡೆ ಬಂದ್ರೆ ಮಾತ್ರ ಯಾವುದೋ ಜನ್ಮ ದ್ವೇಷ ಅನ್ನೋ ತರ ಮಾತೇ ಆಡಲ್ಲ. ಮಾತಾಡ್ದಿದ್ರೆ ಏನಂತೆ? ತಾಯಿಗೆ ಮಗನ ಮೇಲೆ ಪ್ರೀತಿ, ಮಗನ್ಗೆ ತಾಯಿ ಮೇಲೆ ಗೌರವ ಇದ್ದೇ ಇರುತ್ತೆ. ಅದು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಹೌದಾ? ಹಾಗಿದ್ರೆ
ನಿಮ್ ಮನ್ಸಲ್ಲಿ ಏನಿದೆ ಅಂತ ಅವನಿಗೂ ಹೇಳಿ. ಅವನ ಮನ್ಸಲ್ಲಿರೋದು ನಿಮ್ಗೆ, ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು ಅವನಿಗೆ ಗೊತ್ತಾದ್ರೆ ತುಂಬಾ ಚೆನ್ನಾಗಿರತ್ತೆ. ಇರಿ, ಒಂದ್ ನಿಮಿಷ ಕರಿತೀನಿ. ಶೀಲಾ, ರಾಧಿಕ, ತಾಯಿ ಮಗ ಮಾತಾಡೋ ದಿನ ಬಂದೇ ಬರುತ್ತೆ. ಆ ದಿನ ಮಾತ್ರ ತುಂಬಾ ವಿಶೇಷವಾಗಿರುತ್ತೆ. ಇಷ್ಟು ದಿನ ನಾನು ಶೀಲಮಿಂದನೇ ನೋವು ಅನುಭವಿಸ್ದೆ. ಅದೇ ಶೀಲಮಿಂದ ಇವಾಗ ನನ್ನ ನೋವು ಕೊನೆ ಆಗ್ತಿದೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನು ಬೇಕು ರಾಧಿಕಾ? ನಿಜ ಅಮ್ಮ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಅಮ್ಮ, ನಾವು ಅಂದ್ಕೊಂಡಂಗೆ ನಿಮ್ಮ ಮನೆ ನಡೀತಾ ಇಲ್ಲ. ಅವನು ಎಲ್ಲ ವಿಚಾರನೂ ಹೇಳ್ತಾನೆ ಅನ್ಕೊಂಡಿದ್ದೆ. ಪರ್ಟಿಕ್ಯುಲರ್ ಆಗಿ ಆ ವಿಚಾರನೇ ಅವನು ಹೇಳ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಕಾದು ನೋಡೋಣ, ಏನಾದ್ರು ವಿಚಾರ ಗೊತ್ತಾಗ್ಬೋದು. ಸರಿಮ್ಮ, ನಾನು ಆಮೇಲೆ ಮಾಡ್ತೀನಿ, ಇರ್ತೀನಿ. ಹಾಯ್ ಶಾಂತನು ಅವರೇ. ಯಾಕೆ ಶಾಕಲ್ಲಿ ನೋಡ್ತಾ ಇದ್ದೀರಾ? ನಾನು ಶೀಲಂ, ಹುಲಿ ಅಲ್ಲ. ಶೀಲಂ, ಯಾವಾಗ ಬಂದೆ ನೀನು? ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ರಲ್ಲ, ಆಗಲೇ ಬಂದೆ. ಹಾಂ, ಅದು ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟೆ. ಓ ಸರಿ ಸರಿ. ಹೌದು, ಮಧುಮಿತನ ಹುಡ್ಕೊಂಡು ಹೋಗಿದ್ಯಂತಲ್ಲ, ಏನಾಯ್ತು? ಸದ್ಯಕ್ಕೇನು ವಿಷಯ ಗೊತ್ತಾಗಿಲ್ಲ ಶಾಂತನವರೆ. ಹೌದಾ? ಹೌದು, ಸದ್ಯಕ್ಕೆ ಮನೆಯಲ್ಲಿ ಮಧುಮಿತ ಬಗ್ಗೆ ಮಾಹಿತಿ ಇಲ್ಲ. ಏನಾದರೂ ಗೊತ್ತಾದರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಪಾಪ ನೀವು ಕೂಡ ಹುಡುಕ್ತಾ ಇದ್ದೀರಲ್ವಾ. ಶಾಂತನವರೇ, ಒಂದು ಕೆಲಸ ಮಾಡಿ, ನೀವು ಹುಡುಕೋದನ್ನು ಕಂಟಿನ್ಯೂ ಮಾಡಿ, ನಾನು ಕೂಡ ಹುಡುಕ್ತೀನಿ. ಯಾರಿಗೆ ಗೊತ್ತು, ಮಧುಮಿತ ನಿಮಗೆ ಸಿಗ್ಬೋದು. ನವರಂಗಿ ಆಟಗಳನ್ನು ನನ್ನ ಹತ್ರನೇ ಆಡ್ತೀಯ ಶೀಲಂ. ನೀನು ಮೌನವಾಗಿರೋದು ನನಗೆ ತುಂಬಾ ಹೆಲ್ಪು. ಅಷ್ಟರಲ್ಲಿ ನಾನೇನಾದರೂ ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಏನೋ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ತಾ ಇರೋ ಆಗಿದೆಯಲ್ಲ, ಏನದು ನನಗೂ ಹೇಳ್ಬೋದಾ? ಏನಿಲ್ಲ, ಮಧುಮಿತನ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಓಹ್, ವೆರಿ ಗುಡ್. ಈ ಮನೆಗೆ ಮಧುಮಿತನ ಹುಡ್ಕೋದಕ್ಕೆ ದೊಡ್ಡಮ್ಮನಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ಆಗಾಗ ಮನೆಗೆ ಬರ್ತಾ ಇರಿ. ಆ್ಯಂಡ್ ಯಾವುದೋ ಕ್ಷಣದಲ್ಲಿ ನಿಮ್ಮೆಲ್ಲ ಅನುಮಾನ ಪಟ್ಟಿದ್ದಕ್ಕೆ ಐ ಆಮ್ ಸಾರಿ, ಬೇಜಾರು ಮಾಡ್ಕೊಬೇಡಿ. ಇಟ್ಸ್ ಓಕೆ, ನಾನು ಹೊರಡ್ತೀನಿ. ಊಟ ಮಾಡಿ ಬನ್ನಿ. ಪರವಾಗಿಲ್ಲ, ಸರಿ, ಬಾಯ್ ಬಾಯ್. ನಿಮ್ಮ ದಾರಿಲೇ ಬಂದು ನಿಮ್ಗೆ ಹೊಡಿತೀನಿ ಶಾಂತನವರೇ. ನೀವು ಶಾರದಾ ಅವ್ರ ಜೊತೆ ಸೇರಿಕೊಂಡು ಏನೋ ಮಸಲತ್ ಮಾಡ್ತಾ ಇರೋದಂತೂ ನಿಜ. ದಂಡ ಪಿಂಡಗಳು ಹೇಳಿದ ಒಂದು ಕೆಲಸನೂ ನ್ಯಾಯವಾಗಿ ಮಾಡೋದಿಲ್ಲ. ಏನಾಯ್ತು ಶಾಂತನು, ಅವನ ಮನೆಯಲ್ಲೆಲ್ಲ ಹೇಳ್ಬಿಟ್ಟ? ಇಲ್ಲಮ್ಮ, ಅವನು ಬಂದ ತಕ್ಷಣ ಎಲ್ಲ ವಿಚಾರನೂ ಹೇಳ್ತಾನಂತ ನಾನು ಕಾಯ್ತಾ ಇದ್ದೆ. ಆದರೆ ಅವನು ಏನೂ ಗೊತ್ತಿಲ್ಲ ಅನ್ನೋ ಥರ ಇದ್ದ, ಏನು ಹೇಳಲೇ ಇಲ್ಲ. ನಮ್ಮ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ ಅವನಿಗೆ? ಅವನು ನನ್ನ ಹತ್ರ ಬಂದು ಮಾತಾಡ್ದ. ಅವನಿಗೆ ನಮ್ಮ ಮೇಲೆ ಅನುಮಾನ ಇಲ್ಲ, ಆದರೆ ಆ ವಿಷಯ ಅವನ ಮನೇಲಿ ಯಾಕೆ ಹೇಳಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವನು ನಮ್ಮ ಥರನೇ ಬುದ್ಧಿ ಉಪಯೋಗಿಸ್ತಿದ್ದಾನೆ ಅನಿಸುತ್ತೆ. ನೋಡೋಣ ಅವನ ಪ್ಲ್ಯಾನ್ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ. ಅವನ ವಿಷಯ ಇವತ್ತೇ ಹೇಳಿ ನಾಳೆನೇ ಹೇಳಿ, ಅದರಿಂದ ನಮಗೇನೂ ಆಗೋದಿಲ್ಲ. ರಾಧಿಕಾ ಮನೆ ಮಗಳು ಅಂತ ಸಂಭ್ರಮ ಪಡ್ತಾರೆ, ಅದರಲ್ಲಿ ನೀನು ಭಾಗಿಯಾಗು. ಒಟ್ಟಿನಲ್ಲಿ ನಮ್ಮ ಬಗ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಷ್ಟೆ. ಇದ್ರ ಬಗ್ಗೆ ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡೋಕ್ಕೆ ಬಂದರೆ ನಮಗೇನೂ ಗೊತ್ತೇ ಇಲ್ಲ ಅಂತ ಹೇಳೋಣ. ಸರಿ ಅಮ್ಮ. ಹಾಂ, ನಾವು ಆಸ್ತಿ ಪತ್ರಕ್ಕೆ ಸೈನ್ ಹಾಕೋಕ್ಕೆ ಯಾವಾಗ ಹೋಗಬೇಕು ಅಂತ ಲಾಯರ್ಗೆ ಫೋನ್ ಮಾಡು. ಸರ್ ನಮಸ್ಕಾರ, ನಾನು ಶಾಂತನು ಮಾತಾಡ್ತೀನಿ.
ನಮ್ಮ ಕೆಲಸ ಏನಾಯ್ತು ಸರ್? ಹೌದಾ, ಅಷ್ಟು ಲೇಟ್ ಆಗುತ್ತಾ? ಸರ್ ಬೇಗ ಮಾಡಿಕೊಡಿ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಸರಿ ಸರ್, ನಾನು ಅಮ್ಮನಿಗೆ ಹೇಳ್ತೀನಿ. ಓಕೆ ಸರ್. ಅಮ್ಮ 15 ದಿನ ಆಗುತ್ತಂತೆ. ಶಾಂತನು, ಯಾಕೆ ಅಷ್ಟು ಲೇಟ್ ಆಗುತ್ತಂತೆ? ಅಮ್ಮ, ಅದೇನು ಸಾಮಾನ್ಯವಾದ ಕೆಲಸನ? ಇಡೀ ಆಸ್ತಿನ ದೇಸಾಯಿಗಳು ನಿನ್ನ ಹೆಸರಿಗೆ ಮಾಡೋದು ಅಂತ ಕ್ರಿಯೇಟ್ ಮಾಡಬೇಕು. ನಾಳೆ ನಾವು ಕೋರ್ಟು ಕೇಸು ಅಂತ ಅಲ್ದಾಡಬಾರ್ದಲ್ವಾ? ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಲಾಯರ್ ಕಡೆಯಿಂದ ಪತ್ರ ನಮ್ಮ ಕೈ ಸೇರಿದ ತಕ್ಷಣ ಮುಂದಿನ ಕೆಲಸ ತಾವು ಆ ಮನೆಗೆ ಹೋಗಿ ಸೇರೋದು. ಇಷ್ಟು ದಿನ ನನ್ನನ್ನು ದೂರ ಇಟ್ಟದಕ್ಕೆ, ನನಗೆ ಅವಮಾನ ಮಾಡಿದ್ದಕ್ಕೆ ಅವರು ತಕ್ಕ ಶಿಕ್ಷೆನ ಅನುಭವಿಸ್ಲೇಬೇಕು. ಈ ವಿಷಯದಲ್ಲಿ ಯಾರೇ ಅಡ್ಡ ಬಂದರೂ ಮುಲಾಜಿಲ್ಲದೆ ಎದುರು ಹಾಕ್ಕೊಳ್ಳೋಣ. ಸರಿ,